ಬನ್ನಿ ಸರ್, ಕುಳಿತುಕೊಳ್ಳಿ. ನಿಮ್ಮೊಂದಿಗೆ ಕುಳಿತುಕೊಳ್ಳುವ ಮಾತಾಡೋ ಅಷ್ಟ ಸಮಯ ನನಗಿಲ್ಲ. ಪಾರ್ಟಿ ಮೀಟಿಂಗ್ ಕರೆದಿದ್ದಾರೆ, ನಾನು ನಾಳೆಗೆನೆ ಬೆಂಗಳೂರಿಗೆ ಹೋಗ್ಬೇಕು. ನಿನ್ನೆ ತಾನೇ ನಿಮ್ಮ ಮದುವೆ ಆಯ್ತಲ್ಲ, ಮತ್ತೊಮ್ಮೆ ಶುಭಾಶಯ ಕೋರಲು ಬಂದಿರುವೆ. ಅದೆಲ್ಲ ತಮ್ಮ ದಯೆ ಸರ್, ಇಷ್ಟೆಲ್ಲ ವಿದ್ಯೆ ಕಲಿತು ನಾನು ಅಧಿಕಾರಿ ಆಗಬೇಕಾದ್ರೆ ತಮ್ಮ ಸಹಾಯ ದೊಡ್ಡದಿದೆ. ನೀವು ನಮ್ಮ ಪಾಲಿನ ದೇವರಿದ್ದ ಹಾಗೆ ಮನಸ್ಸಿನಲ್ಲಿ ದೇವರು ಅಂದುಕೊಂಡು ಹಾಗೆ ಕುಳಿತುಕೊಂಡಿರಿ. ಏನು ಪುಣ್ಯ ಬಂತು ಈ ಸಾಹೇಬರಿಗೆ? ಮೊದಲು ಅವ್ರು ಹೇಳಿದ ಕೆಲಸ ಮಾಡಿ ತೋರಿಸ್ರಿ, ಆಮೇಲೆ ನಿಮ್ ಋಣ ತೀರ್ತದೆ. ಇವರ ಕೆಲಸ ನಾನು ಶಿರ್ಸಾ ವಹಿಸಿ ಮಾಡಿಕೊಡ್ತೇನೆ ಮಾಂತ್ರಿಕ. ನೀನು ಮಾಡ್ತೀಯ ಅಂತ ಭರವಸೆ ನನಗಿದೆ ಇನ್ಸ್ಪೆಕ್ಟರ್. ಚುನಾವಣೆ ಹತ್ರ ಬರ್ತಾ ಇದೆ ಅಲ್ಲ, ಯಾವ ಸಮಯದಲ್ಲಾದರೂ ನಮ್ಮ ಸರ್ಕಾರ ಹೋಗ್ಬೋದು. ಅಷ್ಟರಲ್ಲಿ ಆ ಭೂಮಿ ನನ್ನ ಕವೇಶ ಮಾಡಬೇಕು. ನೀ ಏನ್ ಮಾಡ್ತೀಯಾ ಮಾಡುವ ಕೆಲಸವನ್ನು? ಇಲ್ಲ ಅಂದ್ರೆ ನಮ್ಮ ನಿಮ್ಮ ಸಂಬಂಧ ಸರಿ ಹೋಗೋದು ಬಹಳ ಕಷ್ಟ. ಹುಷಾರ್, ಈ ಮಾತಿಗೆ ನಾನು ತಪ್ಪೋದಿಲ್ಲ. ಈ ಕಾಕಿ ಕಸರತ್ತು ಏನಂತ ಅವರಿಗೆಲ್ಲ ಚೆನ್ನಾಗಿ ತೋರಿಸ್ತೇನೆ. ಆ ನನ್ನ ಬೀರನೇ ಆಗಲಿ, ಮತ್ತಾವ ಸೂರನೇ ಆಗಲಿ, ನೀ ಕೆಲಸವನ್ನು ಮಾಡು. ಈ ನೀ ನನ್ನ ಜೈಲಿನಲ್ಲಿ ಕೊಲೋ ಹಾಗೆ ನೀ ಮಾಡಿದರೆ ಮರುದಿನವೇ ನೀನು ಎಸ್ ಪಿ ಆಗಿ ಕಾರ್ಯನಿರ್ವಹಿಸುವೆ. ಹಾಗೆ ಆಗಲಿ ಸರ್. ಆಯ್ತು, ನೆನಪಿರಲಿ, ನಾವು ಬರ್ತೇವೆ. ಹಾ ಹಾ, ಮತ್ತೊಬ್ಬ ದರೋಡೆಕರನ ಆಗಮನ. ನಮಸ್ಕಾರ ಇನ್ಸ್ಪೆಕ್ಟರ್ ಸಾಹೇಬರಿಗೆ. ಹಾ, ಮತ್ತೊಬ್ಬ ದರೋಡೆಕೋರರ ಆಗಮನ, ನೀನೇಕೆ ಬಂದಿ ಇಲ್ಲಿಗೆ? ನಿರಪರಾಧಿಯಾದ ನನ್ನ ಅಣ್ಣನನ್ನು ಪೀಡಿಸಿಕೊಂಡು ಹೋಗೋದಕ್ಕೆ ಬಂದಿದ್ದೇನೆ. ತನ್ನ ಸ್ವಂತ ಹೆಂಡತಿಯನ್ನೇ ಕೊಲ್ಲುವ ಪಿತೋರರಿಗಾಗಿ ನಿಮ್ಮನ್ನು ಮನೆಯಿಂದ ಹೊರ ಹಾಕಿ ತನ್ನ ಹೆಂಡತಿಯನ್ನು ಕೊಂದ ಪಾಪಿ ಇವನು. ನಿಮಗೆ ಅಣ್ಣ ಎಂದು ಕರೆಯಲಿಕ್ಕೆ ನನಗೆ ನಾಚಿಕಾಗುತ್ತದೆ. ನೀನ ಬಾ ದರೋಡಿಕೋರ, ಇವನ ಬಾ ಕೊಲೆಗಾರ. ಇನ್ಸ್ಪೆಕ್ಟರ್, ಬಾಯಿ ಬಗ್ಗೆ ಹಿಡಿದು ಮಾತನಾಡು. ನಾನು ನಿನ್ನ ಅಣ್ಣನ ಪದವನ್ನು ಕಿತ್ತು ಹಾಕಿ ಜರಿದು ಮಾತನಾಡುವ ನಿನ್ನ ಅಲಗೆಯನ್ನ ಕತ್ತರಿಸಿ ಹಾಕಿ ಬಿಡ್ತೇನೆ. ಹುಷಾರ್ ಬೀರ, ನಾನು ಪೊಲೀಸ್ ಅಧಿಕಾರಿ ಇದ್ದೇನೆ, ನಿನ್ನನ್ನು ಏನ್ ಬೇಕಾದ್ರೂ ಮಾಡಬಲ್ಲೆ. ಅಧಿಕಾರವಿದೆ ಎಂದು ಅರಿತು ನೋಡದೆ ಏನಾದ್ರೂ ಮಾಡಿದ್ರ ಯಾರ್ ಕೇತಾರ? ಹೆಚ್ಚಿಗೆ ಮಾತನಾಡಿದರೆ ಇಲ್ಲೇ ಶೂಟ್ ಮಾಡಬೇಕಾಗುತ್ತದೆ. ಸರ್, ಶೂಟ್ ಮಾಡ್ತೀಯ? ಅದು ನನ್ನ ಶೂಟ್ ಮಾಡ್ತೀಯ? ಬರೋ ತಮ್ಮ, ಬಾ ಶೂಟ್ ಮಾಡುವ. ನಿನ್ನನ್ನು ತಮ್ಮನಾಗಿ ಪಡೆದಲ್ಲ, ಅದಕ್ಕಾಗಿ ನನ್ನನ್ನು ಶೂಟ್ ಮಾಡಬಾರಪ್ಪ, ಶೂಟ್ ಮಾಡ್ಬ. ನೀನು ಚಿಕ್ಕವನಿದ್ದಾಗ ಹಾಡಿ ಬಂದಾಗ ನಿನ್ನ ಅಂಗಾಲವನ್ನು ಸಾಧಿತು ಅಂತ ತಿಳಿದು ನಾನು ನಿನ್ನ ಹೆಗಲ ಮೇಲೆ ಹೊತ್ಕೊಂಡು ಒಳಗೆ ಬರ್ತಾ ಇದ್ದಲ್ಲ, ಅದಕ್ಕಾಗಿ ನನ್ನನ್ನು ಶೂಟ್ ಮಾಡಬಾರಪ್ಪ, ಶೂಟ್ ಮಾಡ್ಬ. ನನ್ನ ತಮ್ಮನೊಬ್ಬ ಶಾಲೆ ಕಲಿಯುವಾಗ ಯಾರಿಗಿಂತಲೂ ಹಿಂದುಳಿಬಾರ್ದು ಅಂತ ಅಣ್ಣಗೆ ಗೊತ್ತಿದ್ದಂಗ ಮರಿ ಮಾರಿದ ಹಣವನ್ನು ಕಳಿಸ್ತಿದ್ದಲ್ಲ, ಅದಕ್ಕಾಗಿ ನನ್ನನ್ನು ಶೂಟ್ ಮಾಡಬಾರೋ ತಮ್ಮ, ಶೂಟ್ ಮಾಡಬ. ಬೇಶ್ ಈ ನಿನ್ನ ತುಂಬಾ ಅಭಿನಯ ಮಾಡುತ್ತೆ. ಈ ನಿನ್ನ ಸಂಭಾಷಣೆಯನ್ನು ಕೇಳಿದರೆ ಊರು ಜನ ಕೆಕ್ಕರಿಸಿತು ಅಂತ ಹೋಗುತ್ತಾರೆ. ಎಲ್ಲಿವೆ ನಿನ್ನ ಮರಿ, ಎಲ್ಲಿದೆ ನಿನ್ನ ಆಸ್ತಿ? ಇವೆಲ್ಲ ನಮ್ಮ ಸ್ವಂತ. ನೀನೊಬ್ಬ ಎಲ್ಲಿಂದ ಬಂದ ಒಬ್ಬ ಅನಾಥ? ಅನಾಥ ಎಂಬ ಈ ಶಬ್ದ ನುಡಿಯಬೇಡ ತಮ್ಮ, ನೀನು ರಕ್ತ ಸಂಬಂಧ ದ್ರೋಹಿ, ನೀನು ನನ್ನ ತಮ್ಮನಲ್ಲ. ಸಾಕು, ಮುಗಿಸೋ ನಿನ್ನ ಹಳಿ ಪುರಾಣ. ಬಿಸಿ ಬರೆ ಬಿಡು ನಾನು. ಏನಪ್ಪ ಧರ್ಮರಾಜ್, ಜೈಲಿನಲ್ಲಿ ಇದ್ದುಕೊಂಡು ಈ ರೀತಿ ಅರ್ಬಡಿಸುತ್ತೀವಲ್ಲ, ಇವನ ಉಪಕಾರ ನನಗಿದೆಯಾ?
ಇವನು ಅನಾಥನಲ್ಲದ ಬೇರೇನು? ಇವನು ನಮ್ಮ ತಂದೆ ರಕ್ತ ಹಚ್ಚಿಕೊಂಡು ಹುಟ್ಟಿದರೆ ನನಗ ಸತಿಯಾಗಿ ಬರುವ ಆ ಲಕ್ಷ್ಮಿನನ್ನು ಮದುವೆ ಮಾಡುತ್ತಿರಲಿಲ್ಲ. ಸತ್ಯ ಅಸತ್ಯಗಳನ್ನು ತೂಗಿ ಹೇಳಲಿಕ್ಕೆ ಇದು ಪಂಚಾಯತಿ ಅಲ್ಲ ತಮ್ಮ, ಸಣ್ಣವನಾದ್ರೆ ತಿಳಿಸಿ ಹೇಳಲಿಕ್ಕೆ ಇದು ಮನೆಯೂ ಅಲ್ಲ. ಅನಾಥರಾಗಿದ್ದ ಒಂದು ಸಂದರ್ಭದಲ್ಲಿ ನನ್ನ ಚಿಕ್ಕಮ್ಮ ಅಂದರೆ ಬೀರನ ತಾಯಿ ನಮಗೆ 5 ಎಕರೆ ಜಮೀನು, ಇವನಿಗೆ 5 ಎಕರೆ ಜಮೀನು ಕೊಟ್ಟು 100 ಕುರಿಗಳನ್ನು ಕೊಡಿಸಿ ನಮ್ಮ ಮನೆ ಸಂಸಾರಕ್ಕೆ ಅಂತ 2 ಲಕ್ಷ ರೂಪಾಯಿ ಕೊಟ್ಟು ನಮಗೆ ನೆರಳು ಮಾಡಿದಳು. ಈ ಕೂಸನ್ನೇ ನಮಗೆ ಕೈಗೊಪ್ಪಿಸಿ ಸತ್ತು ಹೋದಳು. ಅವಾಗ ನೀನು ಚಿಕ್ಕವನಿದ್ದೆ, ನಿನಗೇನು ತಿಳಿದಿದೆ ತಮ್ಮ? ಆ ಮೇಲಿನ ತೋಟದ ಹೆಸರಿನಲ್ಲಿ ನಿನ್ನ ಹೆಸರಿನೊಂದಿಗೆ ಇವರ ಹೆಸರು ಹೇಗಿದೆ? ಕ್ಯಾನ್ಸರ್ ಕಾಯಿಲಿಂದ ಸಾಯಿದುವ ಮುನ್ನ ಅವನ ಅಜ್ಞಾನವೆಂದು ಕೂರಿಸಿ ಹೋದಳಪ್ಪ, ಕೂರಿಸಿ ಹೋದಳು. ಸುಳ್ಳು ಸುಳ್ಳು, ನಾನು ಅದನ್ನು ನಂಬಲಾರಿ. ಬಿಸಿ ಹಾಕು ಒಳಗೆ ಇವನನ್ನು. ಅವನನ್ನು ಬಿಡು ಎಂದು ಹೇಳಲಿಕ್ಕೆ ನೀನೇನು ನನ್ನ ಮೇಲಾನೆ ಅಧಿಕಾರಿನೋ ಗೃಹ ಮಂತ್ರಿನೋ? ನೋಡಿ, ನಾನು ಈಗಲೇ ಕೋರ್ಟಿನ ಆರ್ಡರ್ ತಗೊಂಡು ಬಂದಿದ್ದೇನೆ, ತೆಗೆದುಕೊಳ್ಳಿ. ಛೇ, ಎಂತ ಕೆಲಸ, ಬಿಟ್ಟು ಬಿಡು ಅವನನ್ನು. ಪಿಸಿ ಲಕ್ಷ್ಮಿ, ಇದು ಎಂತ ಉಪಕಾರ ಮಾನೇನದು? ನೋಡಿ, ಆಪದ ಬಂದು ಇದ್ದವ್ರಿಗೆ ಅವ್ರಿಗೆ ಸಹಾಯ ಮಾಡದೆ ನನ್ನ ಗುರಿ. ಈ ಊರಿನಲ್ಲಿ ನೀವು ಹೋದ್ರೆ ಕೈ ಮುಗಿದು ಸರಿದು ನಿಲ್ಲುತ್ತಾರೆ. ಮಾವ ಎಂದು ಬಾಯಿಂದ ದೇವರ ಎಂದು ಕರೆದಿಯಲ್ಲಮ್ಮ, ನಿನ್ನ ಸೌರ ಬುದ್ಧಿಗೆ ಎಲ್ಲಿಂದ ಉತ್ತರ ಕೊಡಲಿ ತಾಯಿ? ನೋಡಿ, ಅದೆಲ್ಲ ಮಾತಾಡುದು ಈ ಸ್ಥಳವಲ್ಲ, ಬನ್ನಿ ಮನೆಗೆ ಹೋಗೋಣ. ಹೌದಣ್ಣ, ನಡೆ, ಮೊದಲು ಮನೆಗೆ ಹೋಗೋಣ. ನಿಲ್ಲಿ, ನಾಳೆ ನನ್ನ ಪಾಲು ನನಗೆ ಕೊಡಿ, ನಿಮ್ಮ ಪಾಲು ನೀವೇ ತೆಗೆದುಕೊಳ್ಳಿ. ಇದು ನಾಳೆ ಆಗಲೇಬೇಕು. ಎನಿ ಕಂಡೀಷನ್? ಆಯ್ತಪ್ಪ, ಹಾಗೆ ಆಗಲಿ. ಮನೋಭಾಷೆಯಂತೆ ನಿತ್ಯ ನಡೆಯಬೇಕಾಗಿತ್ತು ಇವಳ ಕುತಂತ್ರದ ಕಾದಾಟ. ಈಗ ಆ ಲಾವಣ್ಯ ಬರಲೇಬೇಕು. ಆ ಲಾವಣ್ಯಳನ್ನು ನೋಡೇ ನೋಡ್ತೀನಿ, ಬರಲಿ. ಹಾಯ್ ಮಡಹರ, ಇದೆಂತಹ ಅದ್ಭುತವಾದ ನಗು ಬಾಲವಣ್ಯ. ಇದು ಸಂತಸದ ನಗು. ಇಷ್ಟು ತಡವೇಕೆ? ಇಷ್ಟು ವೇಗದಿ ಬಂದ್ರು ಇನ್ನು ತಡವೇ. ಹೌದು, ಮತ್ತೆ ಯಾಕಂದ್ರೆ ನನ್ನ ಮನಸ್ಸು ಮಲ್ಲಿಗೆ ಅಂತ ಅರಳಿ ಕನಸು ಮಧುರ ಸಿಹಿ ಜೇನಿನಂತೆ ಹೊರಗೆ ಬರುವಾಗ ಸುಮಧುರ ಗೀತೆಯನ್ನು ಮೊದಲಿನ ಸಿಹಿ ಮುತ್ತಂದ್ರೆ ಕೊಡು, ಆಮೇಲೆ ಮಾತಿನ ಮಂಟಪದ ಸುರಿಮಳೆ. ನಿತ್ಯ ಹತ್ತಿರ ಬಂದು ಸಿಹಿ ಮುತ್ತಿನ ಮಳೆ ಕರೆದ್ರು ನಿಮ್ಮ ಪ್ರೇಮದ ತುತ್ತಿನ ಚೀಲ ತುಂಬೋದೇ ಇಲ್ಲ. ಬಾ ಮನೋಹರ, ಇರಿಸೊಂದು ಸುಮಧುರ ಗೀತೆಯನ್ನು. ಕವಿ ಕಾಳಿದಾಸನ
ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ. ನೋಡಿ ಆ ನವಿಲು ನಾಚಿಕೊಂಡಿರಬೇಕು, ಆ ಕೋಗಿಲೆ ಮೌನವಾಗಿರಬೇಕಲ್ಲ ರಾಣಿ. ನಿಮ್ಮ ಮಾತನ್ನ ಮೌನವಾಗಿಟ್ಟು ನಾ ನಿಮ್ಮ ಸೂಳೆ ಎಂಬ ಪದಕ್ಕಿತ್ತು ಮೊದಲು ನನ್ನ ಬೇಗ ನಿಮ್ಮ ಮಡದಿ ಸಾಮರ್ಥ್ಯ. ಇನ್ನು ತಡವಿಲ್ಲ ರಾಣಿ, ಚಂದಿರನಂತೆ ಚಲುವು ಹೊಂದಿದ ನೀನು ಬಂಗಾರದ ಬದುಕು ಸಾಗಿಸುವಂತೆ ಮಾಡುತ್ತೇನೆ. ಅದಕ್ಕಾಗಿ ಅಲ್ಲಿಂದ ನಿನ್ನಲ್ಲಿ ಕರೆಸಿದ್ದೇನೆ, ನಿನ್ನಿಂದಲೇ ನನ್ನ ಕಾರ್ಯ ಸಾಧಿಸಬೇಕಾಗಿದೆ. ಆ ನಂತರ ನಾವೇ ಈ ಲೋಕದ ನವ ಜೋಡಿ ಪ್ರೇಮಿಗಳು. ವರ ಸೂಪರ್, ಅವನ ಹುದ್ದೆ ಸಬ್ ಇನ್ಸ್ಪೆಕ್ಟರ್. ಅವನಿಗೆ ನೀನೆಲ್ಲ ಸೌಂದರ್ಯದ ಪರಿಚಯ ಹೇಳಿದ್ದೇನೆ. ಅವನಿಗೆ ನಿನಗಿಂತ ಮೊದಲು ಮದುವೆ ಕಾತರವಿದೆ. ನನಗೆ ಒಪ್ಪಿಗೆ ಸೂಚಿಸಿ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದಾನೆ. ಹೌದು, ಅವನೇ ಇನ್ಸ್ಪೆಕ್ಟರ್ ಇದ್ದಾಗ ನೀವು ಮಾಡುತ್ತಿರುವ ಕಾರ್ಯ, ನಾನು ಮಾಡುತ್ತಿರುವ ಕಾರ್ಯ ಎಲ್ಲವೂ ನೆರವೇರಬಹುದೇ? ಬಹುಶಃ ಮುಂದೆ ಹಳಿ ತಪ್ಪಿದ ರೈಲಾಗಬಾರದು, ಚೆನ್ನಾಗಿ ಯೋಚನೆ ಮಾಡಿ. ಎಲ್ಲವನ್ನು ಬಲ್ಲವಳು ಮುಂದಿನ ಚಿಲ್ಲರ್ನಾಗಿ ಚಾಡಿ ಹೇಳಿದಂತೆ ನಿನಗೆಲ್ಲವನ್ನು ಕಲಿಸಿದಿಲ್ಲ ಅವನ್ಯ. ಹೆಣ್ಣಾದ ಮಂತ್ರಿಯಿಂದಲೇ ರಾಮಾಯಣವಾಗಲಿಲ್ಲವೆ, ಕಣ್ಣಿಲ್ಲದ ಧೃತರಾಷ್ಟ್ರನಿಂದಲೇ ಮಹಾಭಾರತದ ರಾಜ್ಯಭಾರ ನಡೆಯಲಿಲ್ಲವೆ, ಕಾಲಿಲ್ಲದ ಹೆಳವು ವರನಿಂದಲೇ ಸೂರ್ಯ ದೇವನ ರಥ ಓಡಲಿಲ್ಲವೆ. ಇಷ್ಟೆಲ್ಲಾ ನಿದರ್ಶನ ನಿನ್ನ ಮುಂದಿದ್ದರು, ನಾನು ನಿನಗೆ ಹೇಳಿಕೊಡಬೇಕೆ? ಆದರೂ ಮಹಿಷಾಸುರನನ್ನ ಕೊಲ್ಲಲು ಹರಿಹರ ಬ್ರಹ್ಮರ ಶಕ್ತಿಯನ್ನ ಆ ದೇವತೆ ಪಡೆದುಕೊಂಡಿರಲಿವೆ. ಅದಕ್ಕೇನೆಂದು ಹೇಳು ರಾಣಿ, ಮುಂದಿನದು ನಾನು ಹೇಳ್ತೇನೆ. ಅಷ್ಟೇ ಅಲ್ಲ ರಾಣಿ, ಇನ್ನು ತಡವಿಲ್ಲ, ಚಂದಿನಂತ ಚಲ್ಲಿ ಹೋದಿದ್ದು ನೀನು, ಹೋಗೋಣ ನಡಿ, ಆಮೇಲೆಲ್ಲ ಹೇಳೋಣ.